ಹಾಯ್ ಹಲೋ ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು infofriend.com ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಕೆ ನಾರಾಯಣ ಅವರು ರಚಿಸಿರ್ತಕ್ಕಂತಹ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಎನ್ನುವ ನಾವೆಲ್ಲ ಕನ್ನಡ ಸಮಯನ ಹೇಳ್ಕೊಡ್ತೀನಿ. ಅದನ್ನು ತಿಳ್ಕೊಳಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ನಮ್ಮ ನೋಟಿಫಿಕೇಷನ್ಗಳನ್ನು ಮೊದಲು ನೀವು ಪಡ್ಕೋಬೇಕು ಅನ್ನೋದಾದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಈ ಒಂದು ನಾವೆಲ್ಲಲ್ಲಿ ಯಾವ್ಯಾವ ಪಾತ್ರಗಳು ಬರ್ತವೆ, ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಇದನ್ನು ಬರೆದಿರ್ತಕ್ಕಂತಹ ಬರಹಗಾರರಾದಂತಹ ಆರ್ ಕೆ ನಾರಾಯಣ್ ಅವರ ಬಗ್ಗೆ ಮೊದಲು ತಿಳ್ಕೊಂಬರೋಣ. ಆರ್ ಕೆ ನಾರಾಯಣ್ ಆರ್ ಕೆ ನಾರಾಯಣ್ ಅವರು ಭಾರತದ ಸುಪ್ರಸಿದ್ಧ ಬರಹಗಾರರಲ್ಲಿ ಒಬ್ಬರು. ಆರ್ ಕೆ ನಾರಾಯಣ್ ಅವರ ಪೂರ್ತಿ ಹೆಸರು ರಾಸಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣ ಸ್ವಾಮಿ ಅಂತಕ್ಕಂಥದ್ದು ಇವರ ಪೂರ್ತಿ ಹೆಸರು. ಇವರು 1906 ಅಕ್ಟೋಬರ್ 10ರಂದು ಮದ್ರಾಸ್ ಪ್ರಾಂತ್ಯದಲ್ಲಿ ಜನಿಸೋದನ್ನು ನಾವು ನೋಡ್ಬೋದು. ಸಾಹಿತ್ಯಿಕವಾಗಿ ಸಾಕಷ್ಟು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಸಾಕಷ್ಟು ವಿಭಾಗದಲ್ಲಿ ಇವರು ಕಾರ್ಯವನ್ನು ಸಲ್ಲಿಸಿದ್ದಾರೆ. ಅಂದರೆ ಕಾದಂಬರಿ ಆಗಿರ್ಬೋದು, ಬೇರೆ ಭಾಷೆಯ ಕೃತಿಗಳನ್ನು ನಮ್ಮ ಭಾಷೆಗೆ ತರ್ತಕ್ಕಂತಹ ಭಾಷಾಂತರದ ಪ್ರಕ್ರಿಯೆಯನ್ನು ಕೂಡ ಇವರು ಮಾಡಿರೋದನ್ನು ನಾವು ನೋಡ್ಬೋದು. ಇವರು ಮಾಡಿರ್ತಕ್ಕಂತಹ ಸಾಹಿತ್ಯಿಕ ಕೃಷಿಗೆ ಸಾಕಷ್ಟು ಪ್ರಶಸ್ತಿಗಳು ಇವರ ಗರಿಗೇರಿರೋದನ್ನು ನಾವು ನೋಡ್ಬೋದು. ಅದರಲ್ಲಿ ಬಹಳ ಪ್ರಮುಖವಾದ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ, ಅದರ ಜೊತೆಗೆ ಇವರು ಬರೆದಿರ್ತಕ್ಕಂಥ ಹಲವಾರು ಕಾದಂಬರಿಗಳು ಚಲನಚಿತ್ರಗಳಾಗಿಯೂ ಕೂಡ ಹೊರಹೊಮ್ಮಿವೆ. ಹೀಗಾಗಿ ಇವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಸ್ಟೋರಿ ಅಂತಕ್ಕಂತಹ ಪ್ರಶಸ್ತಿ ಕೂಡ ದೊರಕಿರೋದನ್ನು ನಾವು ನೋಡ್ಬೋದು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂತಹ ಆರ್ ಕೆ ನಾರಾಯಣ್ ಅವರು 2001 ಮೇ 13ರಂದು ಚೆನ್ನೈನಲ್ಲಿ ಮರಣ ಹೊಂದೋದನ್ನು ನಾವು ನೋಡ್ಬೋದು. ಆರ್ ಕೆ ನಾರಾಯಣ್ ಅವರು ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಪ್ರಮುಖವಾಗಿ ಕಾದಂಬರಿಗಳು. ಅದರಲ್ಲಿ ನಾವಿವತ್ತು ನೋಡೋಕೆ ಹೋಗ್ತಾ ಇರ್ತಕ್ಕಂತಹ ಕಾದಂಬರಿ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇದು 1952ರಲ್ಲಿ ಪಬ್ಲಿಷ್ ಆಗ್ತಕ್ಕಂತಹ ಒಂದು ನಾವೆಲ್. ಇದಷ್ಟು ಆರ್ ಕೆ ನಾರಾಯಣ್ ಅವರ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂತಹ ಸಂಕ್ಷಿಪ್ತ ಮಾಹಿತಿ. ಎಸ್ ಫ್ರೆಂಡ್ಸ್, ಬನ್ನಿ ಇವಾಗ ನಾವು ನಾವೆಲ್ಲ ಬಗ್ಗೆ ತಿಳ್ಕೊಳ್ಳೋಣ. ನಾವೆಲ್ಲ ಬಗ್ಗೆ ನಾವು ತಿಳ್ಕೊಳಕ್ಕಿಂತ ಮುಂಚೆ ಈ ನಾವೆಲಲ್ಲಿ ಬರ್ತಕ್ಕಂತಹ ಪಾತ್ರದ ಕಿರು ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ಈ ಒಂದು ನಾವೆಲಲ್ಲಿ ಸಾಕಷ್ಟು ಪಾತ್ರಗಳು ಬರ್ತವೆ, ಆದರೆ ನಾನು ಕೇವಲ ಕೆಲವು ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರಗಳನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಮಾರ್ಗಯ್ಯ. ಮಾರ್ಗಯ್ಯ ಈ ಒಂದು ನಾವೆಲ್ಲ ಬಹಳ ಪ್ರಮುಖವಾದಂತಹ ಪಾತ್ರ ಅಂತ ಹೇಳ್ಬೋದು. ಅಂದರೆ ಒಂಥರ ಹೀರೋ ಅಂತಲೇ ನಾವು ಹೇಳ್ಬೋದು. ದ ಸೆಂಟ್ರ್ ಆಫ್ ದ ಹೋಲ್ ನಾವೆಲ್ ಯಾರಪ್ಪ ಅಂತಂದರೆ ಮಾರ್ಗಯ್ಯ ಅಂತ ಹೇಳ್ಬೋದು. ಈ ಒಂದು ಕಾದಂಬರಿ ಈ ಮಾರ್ಗಯ್ಯನ ಸುತ್ತ ನಡೀತಕ್ಕಂತಹ ಒಂದು ಕತೆ. ಅಂದರೆ ಮಾರ್ಗಯ್ಯ ಯಾವ ರೀತಿಯಾಗಿ ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ದ, ಹಣದ ಬಗ್ಗೆ ಅವನ ಸ್ಥಿತಿಗತಿ, ಅವನ ಬುದ್ಧಿವಂತಿಕೆ ಯಾವ ರೀತಿಯಾಗಿತ್ತು, ಅದರಿಂದ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಯಾವ ರೀತಿಯಾಗಿ ತಲುಪಿದ, ಮತ್ತು ಅವನ ಜೀವನದಲ್ಲಿ ಯಾವ ರೀತಿಯಾಗಿ ಏರುಪೇರುಗಳು ಉಂಟಾದವು ಅನ್ನೋದನ್ನು ತಿಳಿಸ್ತಕ್ಕಂತಹ ಒಂದು ಪಾತ್ರ ಈ ಮಾರ್ಗಯ್ಯ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಮೀನಾಕ್ಷಿ. ಮೀನಾಕ್ಷಿ ಮಾರ್ಗಯ್ಯನ ಹೆಂಡತಿ. ಈಕೆ ಈ ಒಂದು ಕಾದಂಬರಿಯಲ್ಲಿ ಮಾಡ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಒಂದು ಕೆಲಸ ಏನಪ್ಪ ಅಂತಂದರೆ ಮಾರ್ಗಯ್ಯನ ಒಂದು ಮನ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಮಾಡ್ತಾಳೆ. ನಿಮಗೆ ನಾನು ನಾವೆಲ್ಲ ಹೇಳುವಾಗ ಹೇಳ್ತೀನಿ, ಸೆಕ್ಸಾಲಜಿ ಅಂತಕ್ಕಂತಹ ಬುಕ್ಕನ್ನು ಪಬ್ಲಿಷ್ ಮಾಡ್ತಾ ಇರ್ತಾನೆ ಮಾರ್ಗಯ್ಯ. ಆ ಬುಕ್ಕಿಂದ ಎಷ್ಟು ಜನ ಹಾಳಾಗ್ತಿದ್ದಾರೆ ಅನ್ನೋದನ್ನು ತಿಳಿಸಿ ತನ್ನ ಗಂಡನ ಒಂದು ಯೋಚನಾ ಶಕ್ತಿಯನ್ನು ಬದಲಿಸೋ ಹಾಗೆ ಮಾಡಿದಂತಹ ಒಂದು ಪ್ರಮುಖವಾದಂತಹ ಕ್ಯಾರೆಕ್ಟರು ಮೀನಾಕ್ಷಿ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಬಾಲು. ಬಾಲು ಮಾರ್ಗಯ್ಯ ಮತ್ತು ಮೀನಾಕ್ಷಿಗೆ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಮಗ. ಬಹಳ ಪ್ರೀತಿಯಿಂದ ಬೆಳೆಸಿರ್ತಾರೆ. ಇವನು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಾನೆ. ಈ ಕಾದಂಬರಿಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ಥೀಮ್ ಇದೆ. ಏನಪ್ಪ ಅಂತಂದರೆ ಪೋಷಕರ ಪ್ರೀತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ಆರ್ ಕೆ ನಾರಾಯಣ್ ಅವರು ಇಲ್ಲಿ ಬಹಳ ಪ್ರಾಮುಖ್ಯತೆ ನೀಡಿ ಅಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಅದನ್ನು ತಿಳಿಸ್ತಕ್ಕಂಥದ್ದು ಈ ಬಾಲು ಅಂತಕ್ಕಂತಹ ಪಾತ್ರ. ತಂದೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಬೆಳೀತಾ ಹೋಗ್ತಾನೋ ಅದೇ ರೀತಿಯಾಗಿ ಬಾಲು ಮತ್ತು ಆತನ ತಂದೆ ನಡುವಿನ ಸಂಬಂಧ ಯಾವ ರೀತಿಯಾಗಿ ಕುಸಿತ ಹೋಗುತ್ತೆ ಅನ್ನೋದನ್ನು ಈ ಒಂದು ತಿಳಿಸ್ಕೊಡ್ತಾರೆ.
ಮಾರ್ಗಯ್ಯ ಯಾವ ರೀತಿಯಾಗಿ ಆರ್ಥಿಕವಾಗಿ ಬೆಳೀತಾ ಹೋಗ್ತಾನೋ ಅದೇ ರೀತಿಯಾಗಿ ಆತ ಮತ್ತೆ ಆತನ ಮಗನಾದಂಥ ಬಾಲುವಿನ ಸಂಬಂಧ ಯಾವ ರೀತಿಯಾಗಿ ಕುಸಿಯುತ್ತೆ, ಬಾಲು ಯಾವ ರೀತಿಯಾಗಿ ಹಾಳಾಗ್ತಾನೆ, ಕೊನೆಗೆ ಹೇಗೆ ತಿದ್ದುಕೊಳ್ತಾನೆ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಇದು ಬಾಲುವಿನ ಕಿರು ಪರಿಚಯ. ಆದರೆ ನೆಕ್ಸ್ಟ್ ಬರ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಕ್ಯಾರೆಕ್ಟರ್ ಡಾಕ್ಟರ್ ಪಾಲ್. ಡಾಕ್ಟರ್ ಪಾಲ್ ಎಷ್ಟು ಪ್ರಮುಖಪ್ಪ ಅಂತಂದರೆ, ಈ ಒಂದು ಚಲನಚಿತ್ರದಲ್ಲಿ ವಿಲನ್ ಯಾವ ರೀತಿಯಾಗಿ ಇರ್ತಾನೆ ಅದೇ ರೀತಿಯಾಗಿ ಡಾಕ್ಟರ್ ಪಾಲ್ ಕೂಡ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಈ ಕಾದಂಬರಿಯಲ್ಲಿ ನಿರ್ವಹಿಸ್ತಾರೆ. ಮೂಲತಃವಾಗಿ ಡಾಕ್ಟರ್ ಪಾಲ್ ಈ ಒಂದು ಕಾದಂಬರಿಯಲ್ಲಿ ಪತ್ರಕರ್ತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಅದರ ಜೊತೆಗೆ ಸೆಕ್ಸಾಲಜಿ ಅಂತಕ್ಕಂತಹ ಒಂದು ಪುಸ್ತಕವನ್ನು ಕೂಡ ಈತ ಬರೆದಿರ್ತಾನೆ. ಅದೇ ರೀತಿಯಾಗಿ ಮುಂದೆ ಮಾರ್ಗಯ್ಯ ಈ ಕಥೆಯನ್ನು ಹೇಳುವಾಗ ನಾನು ಹೇಳ್ತೀನಿ, ಮಾರ್ಗಯ್ಯ ಒಂದು ಸ್ವಂತ ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಐಡಿಯಾ ಕೊಟ್ಟು ಠೇವಣಿದಾರರನ್ನು ಕರೆತರೋದು ಇವನೇ, ಮತ್ತು ಠೇವಣಿದಾರರು ವಾಪಸ್ ತಮ್ಮ ಠೇವಣಿಯನ್ನು ಹಿಂತೆಗೆದುಕೊಳ್ಳಂಗೆ ಮಾಡ್ತಕ್ಕಂಥವನು ಹೀಗೆ ಇವನೇ. ಅಂದರೆ ಟೋಟಲಾಗಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಟ್ವಿಸ್ಟ್ ಅಂತಕ್ಕಂಥದ್ದು ಬರುವಂಥದ್ದೇ ಪಾಲ್ನಿಂದ ಅಂತ ಹೇಳ್ಬೋದು. ಇದು ಪಾಲ್ನ ಒಂದು ಕಿರು ಪರಿಚಯ. ಆದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದರೆ ಮದನ್ ಲಾಲ್. ಮದನ್ ಲಾಲ್ ಇತ್ತೊಬ್ಬ ಏನು ಪ್ರಿಂಟಿಂಗ್ ಮಷಿನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಓನರ್. ಸೈಕ್ಸಾಲಜಿ ಬುಕ್ಕನ್ನು ಪ್ರಿಂಟ್ ಮಾಡ್ತಾನೆ, ಮತ್ತು ಆ ಬುಕ್ಕಿನ ವ್ಯವಹಾರದಲ್ಲಿ ಮಾರ್ಗಯ್ಯನೊಂದಿಗೆ ಪಾರ್ಟ್ನರ್ಶಿಪ್ ಆಗಿ ಕೆಲಸವನ್ನು ಮಾಡ್ತಾನೆ. ಅಂದರೆ ವ್ಯವಹಾರದ ಸ್ನೇಹಿತ, ಮಾರ್ಗಯ್ಯನ ವ್ಯವಹಾರದ ಸ್ನೇಹಿತ ಡಾಕ್ಟರ್ ಮದನ್ ಲಾಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರ್ ಹೆಸರು ಬೃಂದಾ. ಬೃಂದಾ ಇವಳು ಬಾಲುವಿನ ಹೆಂಡತಿ. ಅಂದರೆ ಮಾರ್ಗಯ್ಯನ ವ್ಯವಹಾರಿಕ ಸ್ನೇಹಿತರೊಬ್ಬಳ ಮಗಳು ಇವಳು ಬೃಂದಾ ಆಗಿರ್ತಾಳೆ. ಇವಳು ಕೊನೆಯಲ್ಲಿ ತನ್ನ ಗಂಡ ಮಾಡ್ತಕ್ಕಂಥ ತಪ್ಪನ್ನು ಮಾವನಿಗೆ ತಿಳಿಸಿ ಗಂಡನ ಮನಪರಿವರ್ತನೆಗೆ ಕಾರಣ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದೆಲ್ಲ ಇಷ್ಟೊತ್ತೇ ಹೇಳಿದ್ದು ಬಹಳ ಪ್ರಮುಖವಾದಂತಹ ಪಾತ್ರಗಳ ಪರಿಚಯ. ಈಗಾಗಲೇ ನಿಮಗೆ ಒಂದು ಚೂರುಚೂರು ಗೊತ್ತಾಗಿರುತ್ತೆ ಏನು ಹೇಳ್ತಾ ಇದೆ ಅಂತ. ಬನ್ನಿ ಈಗ ನಾವೆಲ್ಲ ಸ್ಟಾರ್ಟ್ ಮಾಡೋಣ. ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಈ ಹೋಲ್ ನಾವೆಲ್ ನಡೀತಕ್ಕಂಥದ್ದು ಮಾಲ್ಗುಡಿ ಅಂತಕ್ಕಂತಹ ಒಂದು ಏನು ಇಮ್ಯಾಜಿನರಿ ಟೌನಲ್ಲಿ. ಅಂದರೆ ಆರ್ ಕೆ ನಾರಾಯಣ ಅವರು ರಚಿಸಿರ್ತಕ್ಕಂತಹ ಬಹಳಷ್ಟು ಕಾದಂಬರಿಗಳಲ್ಲಿ ಕೃತಿಗಳಲ್ಲಿ ಮಾಲ್ಗುಡಿ ಅಂತಕ್ಕಂಥದ್ದು ಒಂದು ಕಾಲ್ಪನಿಕವಾದಂತಹ ನಗರ ಅಂತ ಹೇಳ್ಬೋದು. ಈ ನಾವೆಲ್ ಕೂಡ ನಡೆಯೋದು ಆ ಮಾಲ್ಗುಡಿ ಅಂತಕ್ಕಂತಹ ಪ್ರದೇಶದಲ್ಲಿ. ಅದು ಒಂದು ಪಟ್ಟಣ. ಮಾರ್ಗಯ್ಯ ಆ ಮಾಲ್ಗುಡಿ ಪಟ್ಟಣದಲ್ಲಿ ಒಂದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇರುತ್ತೆ. ಆ ಬ್ಯಾಂಕ್ನ ಮುಂದೆ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಸಣ್ಣ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ಲೇವಾದೇವಿ ವ್ಯವಹಾರ ಅಂತಂದರೆ ಏನೂ ಅಲ್ಲ, ಸಾಲವನ್ನು ಕೊಡ್ತಕ್ಕಂಥದ್ದು ಮತ್ತು ಸಾಲವನ್ನು ಪಡಿತಕ್ಕಂಥದ್ದು, ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲವನ್ನು ಕೊಡ್ತಕ್ಕಂಥದ್ದು. ಅಲ್ಲಿಯ ಜನರು ಬ್ಯಾಂಕಿಗಿಂತ ಹೆಚ್ಚಾಗಿ ಮಾರ್ಗಯ್ಯನನ್ನು ನಂಬಿರ್ತಾರೆ. ಯಾಕಪ್ಪ ಅಂತಂದರೆ ಬ್ಯಾಂಕಲ್ಲಿರ್ತಕ್ಕಂತಹ ಪತ್ರದ ವ್ಯವಹಾರದ ಬದಲು ಮಾರ್ಗಯ್ಯ ನೀಡ್ತಕ್ಕಂತಹ ಸಲೀಸಾದಂಥ ಹಣ ಅವರಿಗೆ ಬಹಳ ಉಪಯುಕ್ತವಾಗಿರೋದ್ರಿಂದ ಎಲ್ಲರೂ ಕೂಡ ಬ್ಯಾಂಕ್ಗೆ ಹೋಗೋಕ್ಕಿಂತ ಹೆಚ್ಚಾಗಿ ಮಾರ್ಗಯ್ಯನ ಬಳಿಯೇ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಇದು ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳಿಗೆ ಸರಿ ಕಾಣೋದಿಲ್ಲ. ಯಾಕಪ್ಪ ಅಂತಂದರೆ ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು ಅರ್ಜಿಯನ್ನು ತುಂಬೋದಾಗಿರ್ಬೋದು, ಬರೀತಕ್ಕಂಥ ಕೆಲಸ ಇದೆಲ್ಲವನ್ನು ಮಾಡೋದ್ರಿಂದ ಬ್ಯಾಂಕ್ನಲ್ಲಿರ್ತಕ್ಕಂಥ ಉದ್ಯೋಗಸ್ಥರಿಗೆ ಒಂದಿಷ್ಟು ಇನಾಮು ದೊರಕ್ತಾ ಇತ್ತು. ಆ ಕೆಲಸವನ್ನು ಮಾರ್ಗಯ್ಯನೇ ಮಾಡಿಕೊಡ್ತಾ ಇದ್ದ. ಮತ್ತು ಬ್ಯಾಂಕ್ನಲ್ಲಿರಬಹುದಾದಂತಹ ಕೆಲವೊಂದು ಸಾಲದ ಬಗ್ಗೆ ಇನ್ನಿತರ ವಿಷಯದ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ. ಇದು ಬ್ಯಾಂಕ್ನ ಸಿಬ್ಬಂದಿಗೆ ಇಷ್ಟ ಆಗಂಗಿಲ್ಲ. ಆಗ ಮಾರ್ಗಯ್ಯನ ಹತ್ರ ಬ್ಯಾಂಕ್ನ ಅಧಿಕಾರಿಗಳು ಬಂದು ನೀನು ಈ ರೀತಿಯಾಗಿ ಕುತ್ಕೊಳ್ಳೋದು ಸರಿಯಲ್ಲ, ನಮ್ಮ ಬ್ಯಾಂಕ್ನ ಮುಂದೆ ನೀನು ವ್ಯವಹಾರ ಮಾಡಬೇಡ ಅಂತ ಹೇಳಿ ಆತನಿಗೆ ಬೆದರಿಕೆಯನ್ನು ಹಾಕ್ತಾರೆ. ಬೆದರಿಕೆ ಹಾಕಿದರೂ ಕೂಡ ಮಾರ್ಗಯ್ಯ ಆ ಬೆದರಿಕೆಗಳಿಗೆ ತಲೆ ಕೊಡದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತಾನೆ. ಇವನು ಒಂದು ಅಕೌಂಟ್ ಬುಕ್ಕನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಅದು ರೆಡ್ ಕಲರ್ ಅಕೌಂಟ್ ಬುಕ್. ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ರೋಲನ್ನು ಇದು ಪ್ಲೇ ಮಾಡುತ್ತೆ. ಅಂದರೆ ಅವನು ವ್ಯವಹಾರದ ಎಲ್ಲ ಆಗು ಹೋಗುಗಳನ್ನು ದಾಖಲಿಸಿರ್ತಕ್ಕಂತಹ ಒಂದು ಪುಸ್ತಕ. ಇನ್ನು ಬಾಲು ಇರ್ತಾನೆ. ಬಾಲುನ ಎಷ್ಟು ಮುದ್ದಾಗಿ ಸಾಕಿರ್ತಾರಪ್ಪ ಅಂತಂದರೆ
ಮೀನಾಕ್ಷಿ ಮತ್ತು ಮಾರ್ಗಯ್ಯನಿಗೆ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಮಗ ಬಹಳ ಪ್ರೀತಿಯಿಂದ ಇವನ್ನ ಸಾಕಿರ್ತಾರೆ. ಬಾಲು ಏನು ಮಾಡಿದರೂ ಕೂಡ ಅವರು ಇರಲಿ ಒಬ್ಬನೇ ಮಗ ಅಲ್ಲ ಅಂತ ಹೇಳಿ ಬಹಳ ಮುದ್ದಾಗಿ ಬೆಳೆಸ್ಬಿಟ್ಟಿರ್ತಾರೆ. ಈ ಮುದ್ದು ಒಂದು ದಿವಸ ಏನಾಗುತ್ತಂತಂದರೆ, ಒಮ್ಮೆ ಆಟ ಆಡ್ತಕ್ಕಂತಹ ಸಂದರ್ಭದಲ್ಲಿ ಬಾಲು ಆ ಲೆಕ್ಕದ ಪುಸ್ತಕವನ್ನು ಚರಂಡಿಗೆ ಎಸೆದು ಬಿಡ್ತಾನೆ. ಇದರಿಂದಾಗಿ ಮಾರ್ಗಯ್ಯನಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಪ್ಪ ಅಂತಂದರೆ, ಲೇವಾದೇವಿ ವ್ಯವಹಾರದಲ್ಲಿ ಅವನು ಯಾರಿಗೆ ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾನೆ, ಯಾರಿಂದ ಎಷ್ಟು ಪಡ್ಕೋಬೇಕು ಅಂತಕ್ಕಂಥ ವಿವರ ಇರ್ತಕ್ಕಂಥದ್ದೇ ಆ ಪುಸ್ತಕದಲ್ಲಿ. ಈಗ ಬಾಲು ಅದನ್ನು ಚರಂಡಿಗೆ ಎಸ್ತಿರೋದ್ರಿಂದಾಗಿ ಸರಿಯಾದಂತಹ ವಿವರಗಳು ಅವನಿಗೆ ದೊರೆಯಂಗಿಲ್ಲ. ಹಾಗಾಗಿ ಜನರು ಅವನಿಗೆ ಮೋಸ ಮಾಡಿಬಿಡ್ತಾರೆ. ಅಂದರೆ ಉದಾಹರಣೆಗೆ, ಈಗ ಯಾರಾದರೂ ಒಬ್ಬರು 10,000 ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲ, ನಾನು ನಿಮ್ಮ ಹತ್ರ 3,000 ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಹೇಳಿ 3,000 ರೂಪಾಯಿನ ವಾಪಸ್ ಕೊಟ್ಟು ಭಾಳ ಲಾಸ್ ಆಗಿಬಿಡುತ್ತೆ. ಇದೇ ಥರ ಜನರಿಗೆ ಗೊತ್ತಾಗುತ್ತೆ ಅವನು ಮೇಂಟೈನ್ ಮಾಡ್ತಿದ್ದಂಥ ಅಕೌಂಟ್ ಬುಕ್ಕು ಕಳೆದೋಗಿದೆ ಅಂತ ಹೇಳಿ. ಆಗ ಅವನು ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವನು ಎಷ್ಟು ದುಡ್ಡನ್ನು ಅವ್ರು ಕೊಡ್ತಾರೋ ಅಷ್ಟೇ ದುಡ್ಡನ್ನು ಅವನು ವಾಪಸ್ ಇಸ್ಕೊಳ್ತಾನೆ. ಬೇರೆ ವಿಧಿ ಇಲ್ಲದೆ ಅವ್ರು ಕೊಡ್ತಕ್ಕಂಥ ಹಣವನ್ನೇ ಇವನು ಇಸ್ಕೊಳ್ತಾನೆ. ದಿನ ಕಳೆದಂಗೆಲ್ಲ ಇವನ ಜೀವನ ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟ ಆಗಿಬಿಡುತ್ತೆ. ಫೈನಾನ್ಷಿಯಲ್ ಆಗಿ ಬಹಳ ಕುಗ್ಗಿಬಿಡ್ತಾನೆ ಮಾರ್ಗಯ್ಯ. ಆಗ ಒಬ್ಬ ಪೂಜಾರಿ ಇವನಿಗೆ ಸಿಗ್ತಾನೆ. ಆ ಪೂಜಾರಿ ಸಿಕ್ಕಿ ಇವನಿಗೆ ಹೇಳ್ತಾನೆ, ನೋಡು, ನೀನು 40 ದಿನಗಳ ಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡು. ಆ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದಾಗಿ ನಿನಗೆ ಆ ಲಕ್ಷ್ಮೀ ಕಟಾಕ್ಷ ನಿನಗೆ ದೊರೀತತೆ ಅಂತ ಹೇಳ್ತಾನೆ. ಆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಹೇಳ್ತಾನೆ. ಏನು, ಕೆಂಪು ಕಮಲದ ಹೂವನ್ನೇ ನೀನು ತಗೋಬೇಕು, ಬೂದು ಬಣ್ಣದ ಹಸುವಿನ ಹಾಲು ಮತ್ತು ಅದರ ತುಪ್ಪದಿಂದಲೇ ಏನು ನೈವೇದ್ಯವನ್ನು ಇಡಬೇಕು, ಹಾಗಾದಾಗ ಮಾತ್ರ ನಿನಗೆ ಲಕ್ಷ್ಮೀ ಕಟಾಕ್ಷ ಒಲಿಯುತ್ತೆ ಅಂತ ಹೇಳಿರ್ತಾರೆ. ಈ ಮಧ್ಯೆ ಒಮ್ಮೆ ಯಾವಾಗಲೂ ಡಾಕ್ಟರ್ ಪಾಲ್ ಅಂತಕ್ಕಂತಹ ವ್ಯಕ್ತಿಯನ್ನು ಇವನು ಮೀಟ್ ಆಗಿರ್ತಾನೆ. ಗೊತ್ತಿರುತ್ತೆ ಅವನೊಬ್ಬ ಪತ್ರಕರ್ತ ಇರ್ತಾನೆ, ಅವನು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅನ್ನೋದು ಮಾರ್ಗಯ್ಯನಿಗೆ ಅರಿವಿರುತ್ತೆ. ಮಾರ್ಗಯ್ಯ ಆ ಪೂಜಾರಿ ಹೇಳಿದ ಹಾಗೆ ಇನ್ನು 40 ದಿನಗಳ ಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾನೆ. ಲಕ್ಷ್ಮೀ ಪೂಜೆಯನ್ನು ಮಾಡ್ತಾನೆ, ದೇವರು ಒಲಿತಾಳೆ, ತನಗೇನು ಹಣಕಾಸಿನಲ್ಲಿ ತೊಂದರೆ ಆಗದೇ ಇರೋ ಥರ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತಿರ್ತಾನೆ. ಆದರೆ ಯಾವುದೇ ರೀತಿಯ ಬದಲಾವಣೆ ಅವನ ಜೀವನದಲ್ಲಿ ಆಗೋದಿಲ್ಲ. ಆಗ ಯೋಚನೆ ಮಾಡ್ತಾ ಇರುವಾಗ ಮತ್ತೊಮ್ಮೆ ಡಾಕ್ಟರ್ ಪಾಲ್ನ ಭೇಟಿಯಾಗ್ತಾನೆ. ಡಾಕ್ಟರ್ ಪಾಲ್ ಬಳಿ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳುವಾಗ ಡಾಕ್ಟರ್ ಪಾಲ್ ಹೇಳ್ತಾನೆ, ಏನಂದರೆ, ನೀನು ಈ ಬುಕ್ಕನ್ನು ಪಬ್ಲಿಷ್ ಮಾಡಿಬಿಡು, ಪುಸ್ತಕಗಳನ್ನು ಪಬ್ಲಿಷ್ ಮಾಡೋದ್ರಿಂದಾಗಿ ಅವುಗಳ ಮಾರಾಟ ಹೆಚ್ಚಾದಂತೆಲ್ಲ ನಿನಗೆ ಹೆಚ್ಚು ಲಾಭವನ್ನು ಗಳಿಸ್ಬೋದು ಅಂತ ಹೇಳಿದಾಗ ಮಾರ್ಗಯ್ಯ, ನನ್ನ ಹತ್ರ ಯಾವ ಪುಸ್ತಕ ಕೂಡ ಇಲ್ಲ, ಅದನ್ನು ನಾನು ಕೊಂಡ್ಕೋಬೇಕು ಅಂತ ಹೇಳಿದಾಗ ಡಾಕ್ಟರ್ ಪಾಲ್ ಅವನಿಗೊಂದು ಐಡಿಯಾವನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಡಾಕ್ಟರ್ ಪಾಲ್ ಸೆಕ್ಸಾಲಜಿ ಅಂತಕ್ಕಂತಹ ಒಂದು ಪುಸ್ತಕವನ್ನು ಆರಂಭದಲ್ಲಿ ಆ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡೋದು ಮಾರ್ಗಯ್ಯನಿಗೆ ಅಷ್ಟು ಒಳ್ಳೇದು ಅನ್ಸಂಗಿಲ್ಲ, ಬೇಡ ಅನ್ಕೊತಾನೆ. ಆದರೆ ಆತನ ಆರ್ಥಿಕ ಪರಿಸ್ಥಿತಿ ಆತನನ್ನು ಆ ಪುಸ್ತಕ ಪಬ್ಲಿಷ್ ಮಾಡೋ ರೀತಿಯಾಗಿ ಮಾಡ್ತಾನೆ. ಮತ್ತು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಡಾಕ್ಟರ್ ಪಾಲ್ ಒಂದು ಹೇಳ್ತಾನೆ, ನಿನ್ನ ಹತ್ರ ಇವಾಗ ಎಷ್ಟು ಹಣ ಇದೆಯೋ ಅಷ್ಟೇ ಅಮೌಂಟನ್ನು ನನಗೆ ಕೊಟ್ಟುಬಿಡು, ನಾನು ಈ ಪುಸ್ತಕವನ್ನು ನಿನಗೆ ಕೊಟ್ಬಿಡ್ತೀನಿ, ನೀನೇ ವ್ಯಾಪಾರವನ್ನು ಮಾಡಿಕೊ ಅಂತ ಹೇಳ್ತಾನೆ. ಆರ್ಥಿಕವಾಗಿ ದುರ್ಬಲತೆಗೆ ಒಳಗಾಗಿದ್ದಂತಹ ಮಾರ್ಗಯ್ಯ ಬೇರೆ ವಿಧಿ ಇಲ್ಲದೆ ತನ್ನ ಜೀವನವನ್ನು ಮುನ್ನಡೆಸೋದಕ್ಕೋಸ್ಕರ ಸೆಕ್ಸಾಲಜಿ ಬುಕ್ಕನ್ನು ಪಡ್ಕೊಳ್ತಾನೆ. ಪಡೆದುಕೊಂಡು ಅದನ್ನು ಪ್ರಿಂಟ್ ಮಾಡಿಸ್ಬೇಕಾಗಿರುತ್ತೆ. ಆವಾಗ ಅಲ್ಲೊಬ್ಬ ವ್ಯಕ್ತಿ ಸಿಗ್ತಾನೆ, ಅವನೇ ಮದನ್ ಲಾಲ್ ಅಂತ ಹೇಳಿ. ಈಗಾಗಲೇ ನನ್ನ ಪಾತ್ರ ಪರಿಚಯ ಮಾಡೋದ್ರಾಗಿ ಹೇಳಿದೆ, ಮದನ್ ಲಾಲ್ ಒಬ್ಬ ಪ್ರಿಂಟಿಂಗ್ ಮಷಿನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ. ಈ ಮದನ್ ಲಾಲ್ ಏನು ಮಾಡ್ತಾನಪ್ಪ ಅಂತಂದರೆ, ಆ ಪುಸ್ತಕವನ್ನು ಓದ್ಬಿಟ್ಟು ಹೇಳ್ತಾನೆ, ಇದು ಭಾಳ ಒಳ್ಳೆಯ ಪುಸ್ತಕ, ಜಾಸ್ತಿ ಜನ ಇದನ್ನು ಓದ್ತಾರೆ, ನೀವು ಈ ಒಂದು ಪುಸ್ತಕ ಮಾರಾಟದಲ್ಲಿ ನನ್ನನ್ನು ಕೂಡ ನಿಮ್ಮ ಸಹಪಾಠಿಯಾಗಿ ಅಂದರೆ ಪಾರ್ಟ್ನರಾಗಿ ಸೇರಿಸ್ಕೊಳ್ರಿ ಅಂತ ಕೇಳಿದಾಗ ಆರಂಭದಲ್ಲಿ ಮಾರ್ಗಯ್ಯ ಒಪ್ಪೋದಿಲ್ಲ. ತದನಂತರದ ಅವಧಿಯಲ್ಲಿ ಸರಿ ಆಯಿತು ಅಂತ ಹೇಳ್ತಾರೆ. ಈಗಾಗಲೇ ಬುಕ್ಕನ್ನು ಪರ್ಚೇಸ್ ಮಾಡಿರೋದು ಮಾರ್ಗಯ್ಯ ಆಗಿರೋದ್ರಿಂದ ಆ ಪ್ರಿಂಟಿಂಗ್ ಮಾಡೋದಕ್ಕೆ ಏನು ಖರ್ಚು ಬರುತ್ತೋ ಅದನ್ನೆಲ್ಲ ಮದನ್ ಲಾಲೇ ವಹಿಸ್ಕೊಳ್ತಾನೆ. ಮದನ್ ಲಾಲ್ ವಹಿಸ್ಕೊಂಡು ಸಾಕಷ್ಟು ಪ್ರತಿಗಳನ್ನು ಪಬ್ಲಿಷ್ ಮಾಡ್ತಾರೆ, ಪ್ರಿಂಟ್ ಆಗ್ತವೆ, ಮಾರಾಟ ಆಗ್ತವೆ. ಎಷ್ಟರ ಮಟ್ಟಿಗೆ ಅದು ಮಾರಾಟ ಆಗುತ್ತಪ್ಪ ಅಂತಂದರೆ ಅವರು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ, ಇಷ್ಟು ಬೇಗ ಇಷ್ಟು ಪ್ರತಿಗಳು ಮಾರಾಟವಾಗ್ತವೆ ಅಂತ ಹೇಳಿ ಆ ರೀತಿಯಾಗಿ ಮಾರಾಟ ಆಗುತ್ತೆ. ಮತ್ತು ಅವರು ಆರ್ಥಿಕವಾಗಿ ಮಾರ್ಗಯ್ಯ ಮತ್ತು ಮದನ್ ಲಾಲ್ ಇಬ್ಬರೂ ಕೂಡ ಸಾಕಷ್ಟು ಸದೃಢತೆಯನ್ನು ಸಾಧಿಸ್ತಾರೆ. ಈ ಕಡೆ ಮಾರ್ಗಯ್ಯ ಆರ್ಥಿಕವಾಗಿ ಸಬಲತೆಯನ್ನು ಸಾಧಿಸ್ತಾ ಹೋದರೆ ಈ ಕಡೆ ಮಗನ ಪರಿಸ್ಥಿತಿ ಚಿಂತಾಜನಕವಾಗಿಬಿಟ್ಟಿರುತ್ತೆ. ಅಂದರೆ
ಮಾರ್ಗನ್ಗೆ ಭಾಳ ಆಸೆ ಇರುತ್ತೆ. ಏನಪ್ಪ ಅಂತಂದರೆ, ನನ್ನ ಮಗ ಚೆನ್ನಾಗಿ ಓದಬೇಕು, ಡಾಕ್ಟರು ಇಂಜಿನಿಯರ ಆಗಬೇಕು, ಅವನು ಓದೋದಕ್ಕೋಸ್ಕರ ನಾನು ಯಾವ ದೇಶಕ್ಕೆ ಬೇಕಾದರೂ ಕಳಿಸ್ತೀನಿ, ಔಟ್ ಆಫ್ ಕಂಟ್ರೀಸ್ಗೆಲ್ಲ ಕಳಿಸಿ ಓದಿಸ್ಬೇಕು ಅಂತಕ್ಕಂತಹ ಆಸಕ್ತಿಯನ್ನು ಇವನು ಹೊಂದಿರ್ತಾನೆ. ಆದರೆ ಬಾಲುವಿಗೆ ಓದ್ತಕ್ಕಂತಹ ಆಸಕ್ತಿ ಅಷ್ಟಾಗೇನಿರೋಂಗಿಲ್ಲ, ಅಪ್ಪನ ದುಡ್ಡಿನ ಮದದಲ್ಲಿ ಹಾಗೆ ಬೆಳೆದ್ಬಿಟ್ಟಿರ್ತಾನೆ. ಒಮ್ಮೆ ಏನಾಗುತ್ತಪ್ಪ ಅಂತಂದರೆ, 10ನೇ ತರಗತಿಯ ಪರೀಕ್ಷೆಯನ್ನು 2ನೇ ಬಾರಿ ಬಾಲು ಕಟ್ಟಿರ್ತಾನೆ, ಆ 2ನೇ ಬಾರಿಯಲ್ಲಿಯೂ ಕೂಡ ಅವನು ಫೇಲ್ ಆಗಿಬಿಟ್ಟಿರ್ತಾನೆ. ಅಂತಹ ಸಂದರ್ಭದಲ್ಲಿ ತಂದೆಯಿಂದ ಬೈಸ್ಕೊಳ್ತಾನೆ. ಬೈಸ್ಕೊಂಡು ಏನು ಮಾಡೋಕ್ಕಾಗದೆ ಅವನು ಚೆನ್ನಾಗಿ ಓಡಿ ಹೋಗ್ತಾನೆ. ಚೆನ್ನಾಗಿ ಓಡಿ ಹೋಗ್ಬಿಟ್ಟು ಏನು ಮಾಡ್ತಾನಪ್ಪ ಅಂತಂದರೆ, ಯಾವುದೋ ಕೆಲಸವನ್ನು ಅವನು ಮಾಡ್ತಾ ಇರ್ತಾನೆ. ಮತ್ತು ಕೆಲವು ದಿನಗಳಾಗುತ್ತೆ, ಇವರು ಹುಡುಕ್ತಾ ಇರ್ತಾರೆ ನನ್ನ ಮಗ ಎಲ್ಲೋದ ಎಲ್ಲೋದ ಅಂತ, ಆದರೆ ಯಾವುದೇ ರೀತಿಯ ಸುಳಿವು ಸಿಗೋದಿಲ್ಲ. ಕೆಲವೊಂದಿಷ್ಟು ದಿನಗಳಾದಮೇಲೆ ಅವನಿಗೆ ಚೆನ್ನೈಯಿಂದ ಒಂದು ಪತ್ರ ಬರುತ್ತೆ ಮಾರ್ಗನ್ಗೆ. ಏನಂದರೆ, ನಿಮ್ಮ ಮಗ ಬಾಲು ಇನ್ನಿಲ್ಲ, ನೀವು ಅವನ ಶವವನ್ನು ತಗೊಂಡು ಹೋಗಿ ಅಂತ ಹೇಳಿ ಒಂದು ಪತ್ರ ಬರುತ್ತೆ. ಆ ಪತ್ರವನ್ನು ನೋಡಿಬಿಟ್ಟು ಮಾರ್ಗನ್ಗೆ ಬಹಳ ದುಃಖ ಆಗುತ್ತೆ. ದುಃಖ ಆಗೋದ್ರ ಜೊತೆಗೆ ಅವನು ಏನು ಮಾಡೋಕ್ಕಾಗಲ್ಲ, ಸೊ ದುಃಖದಿಂದಲೇ ಚೆನ್ನೈಗೆ ಹೋಗ್ತಾನೆ. ಹೋಗುವಾಗ ಟ್ರೈನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಮೀಟ್ ಆಗ್ತಾನೆ. ಆ ಪೊಲೀಸ್ ಅಧಿಕಾರಿ ಇವನನ್ನು ನೋಡಿಬಿಟ್ಟು ವಿಚಾರಣೆ ಮಾಡ್ತಾರೆ, ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಈ ಥರ ಅವನ ಮಗ ಮಿಸ್ಸಿಂಗ್ ಕೇಸ್ ಅದು, ಅವನು ಯಾವುದೇ ರೀತಿ ಸತ್ತಿರಲ್ಲ ಅಂತ ಹೇಳಿ ಪೊಲೀಸ್ಗೆ ಗೊತ್ತಾಗುತ್ತೆ. ಯಾಕಂದರೆ ಅದೇ ರೀತಿಯ ಪ್ರಕರಣಗಳು ಆಗ ಆ ಕಾಲದಲ್ಲಿ ನಡೀತಾ ಇರುತ್ತೆ. ಆಗ ಆ ಪೊಲೀಸ್ ಹೇಳ್ತಾನೆ, ಇಲ್ಲ ಏನು ಮಾಡಿ, ಇದೆಲ್ಲ ಫೇಕ್ ಆಗಿರುತ್ತೆ, ನಾನು ಎನ್ಕ್ವೈರಿ ಮಾಡಿ ನಿಮಗೆ ತಿಳಿಸ್ತೀನಂತ ಜೊತೆಗೆ ಕರ್ಕೊಂಡೋಗಿ ಬಾಲುವನ್ನು ಹುಡುಕಿ ಮತ್ತು ಮಾಲ್ಗುಡಿಗೆ ಅವರಿಬ್ಬರನ್ನು ಕಳಿಸ್ತಾರೆ. ಯಾವಾಗ ಬಾಲು ಮಾಲ್ಗುಡಿಗೆ ವಾಪಸ್ ಹಾಕ್ತಾನೋ ಆಗ ಮಾರ್ಗಯ್ಯ ಮೊದಲು ಮಾಡ್ತಕ್ಕಂತಹ ಕೆಲಸ ಬೃಂದಾ ಅಂತಕ್ಕಂತಹ ತನ್ನ ಸ್ನೇಹಿತನ ಮಗಳೊಂದಿಗೆ ವಿವಾಹವನ್ನು ಮಾಡ್ತಾನೆ. ವಿವಾಹ ಆಗುತ್ತೆ, ಬಾಲು ಸಪ್ರೇಟ್ ಆಗಿಬಿಡ್ತಾನೆ. ಬಾಲು ಸಪ್ರೇಟ್ ಆಗ್ತಾನೆ. ಆಗ ಮೀನಾಕ್ಷಿ ಬಂದು ಒಂದು ದಿವಸ ಮಾರ್ಗಯ್ಯನ ಹತ್ರ ಹೇಳ್ತಾಳೆ, ಏನಂದರೆ ನಮ್ಮ ಮಗ ಹಾಳಾಗೋದಕ್ಕೂ ಕೂಡ ನೀವು ಪಬ್ಲಿಷ್ ಮಾಡಿರ್ತಕ್ಕಂಥ ಸೆಕ್ಸಾಲಜಿ ಅಂತಕ್ಕಂಥ ಬುಕ್ಕೇ ಕಾರಣ. ನಮ್ಮ ಮಗ ಅಷ್ಟೆಲ್ಲ, ಈ ಬುಕ್ಕನ್ನು ಓದಿ ಭಾಳಷ್ಟು ಜನ ಹಾಳಾಗಿದ್ದಾರೆ. ಹೀಗಾಗಿ ನೀವು ಈ ವ್ಯವಹಾರವನ್ನು ಮಾಡೋದು ಬಿಟ್ಬಿಡಿ, ಇಂಥ ಕೆಟ್ಟದ್ರಿಂದ ಬರ್ತಕ್ಕಂಥ ಹಣ ನಮಗೆ ಬೇಡ ಅಂತ ಹೇಳಿ ಮಾರ್ಗಯ್ಯನಿಗೆ ಒಂದು ರೀತಿಯಲ್ಲಿ ಜ್ಞಾನೋದಯವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮೀನಾಕ್ಷಿ ಮಾಡ್ತಾಳೆ. ಮಾರ್ಗಯ್ಯನಿಗೆ ಹೌದು, ತಾನು ಹೇಳಿದ್ದು ಸರಿ, ತನ್ನ ಹೆಂಡತಿ ಈ ರೀತಿಯಾಗಿ ಹೇಳಿದ್ದು ಸರಿ ಇದೆ, ನಾನು ಈ ರೀತಿಯ ವ್ಯವಹಾರವನ್ನು ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿಯೇ ಡಾಕ್ಟರ್ ಪಾಲ್ ಮಾರ್ಗಯ್ಯನ ಮನೆಗೆ ಬರ್ತಾನೆ. ಸಾಮಾನ್ಯವಾಗಿ ಮಾರ್ಗಯ್ಯನ ಜೊತೆ ಮಾತಾಡ್ತಾ ಅವನು ಹೇಳ್ತಾನೆ, ಈ ವ್ಯವಹಾರವನ್ನು ನೀನು ಬಿಡೋದಾದರೆ ಈಗ ನಿನ್ನ ಹತ್ರ ಇರೋ ಹಣದಿಂದಲೇ ನೀನು ಸ್ವಂತ ವ್ಯವಹಾರಕ್ಕೋಸ್ಕರ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿಕೊಂಡು ವ್ಯವಹಾರವನ್ನು ಮಾಡ್ಬೋದು ಅಂತ ಹೇಳ್ತಾನೆ. ಮಾರ್ಗಯ್ಯನಿಗೂ ಕೂಡ ಇದು ಸರಿ ಅಂತ ಅನಿಸುತ್ತೆ. ಆದರೆ ಬ್ಯಾಂಕನ್ನು ಸ್ಟಾರ್ಟ್ ಮಾಡೋದಕ್ಕೆ ಠೇವಣಿದಾರರು ಬೇಕಲ್ಲ, ಆ ಠೇವಣಿದಾರರನ್ನು ಎಲ್ಲಿದ್ದ ಹುಡ್ಕೊಂಡು ತರೋದು ಅಂತ ಹೇಳಿ ಮಾರ್ಗಯ್ಯ ಕೇಳ್ತಾನೆ. ಆಗ ಡಾಕ್ಟರ್ ಪಾಲ್ ಹೇಳ್ತಾನೆ, ಠೇವಣಿದಾರನ್ನು ಹುಡ್ಕೋದೇನು ದೊಡ್ಡ ವಿಷಯ ಅಲ್ಲ, ಠೇವಣಿದಾರರನ್ನು ನಾನು ಹುಡ್ಕೊಡ್ತೀನಿ ಅಂದಾಗ, ಸರಿ ನಿನಗೆ ನಾನು ಬಡ್ಡಿದರದಲ್ಲೇ 10% ಬಡ್ಡಿನ ನಿನಗೆ ಕೊಡ್ತೀನಿ, ಮತ್ತು ಠೇವಣಿದಾರರಿಗೆ 20%ಷ್ಟು ಠೇವಣಿದಾರರಿಗೆ ಬಡ್ಡಿಯನ್ನು ಕೊಡ್ತೀನಂತೆ ಹೇಳು, ಹಾಗಾದರೆ ಠೇವಣಿದಾರರು ಬರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸರಿ ಅಂತ ಹೇಳಿ ಈಗಾಗಲೇ ಪತ್ರಕರ್ತನಾಗಿರೋದ್ರಿಂದ ಡಾಕ್ಟರ್ ಪಾಲ್ಗೆ ಯಾರ್ಯಾರು ಠೇವಣಿಯನ್ನು ಇಡಬಲ್ಲರು ಅಂತಕ್ಕಂತಹ ಒಂದು ಜ್ಞಾನ ಇರುತ್ತೆ. ಸೊ ಅವ್ರ ಹತ್ರ ಹೋಗಿಬಿಟ್ಟು, ಈ ಥರ ನನ್ನ ಗೆಳೆಯ ಬ್ಯಾಂಕನ್ನು ಓಪನ್ ಮಾಡ್ತಾ ಇದ್ದಾನೆ, ನಿಮಗೆ 20%ಷ್ಟು ಬಡ್ಡಿದರ ಸಿಗುತ್ತೆ, ನೀವು ಠೇವಣಿಯನ್ನು ಮಾಡಿ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಜನ ಹೌದು ಒಳ್ಳೆ 20% ಬಡ್ಡಿ ಅಲ್ಲ ಅಂತ ಹೇಳಿಬಿಟ್ಟು ಸರಿ ಠೇವಣಿಯನ್ನು ಹಾಕ್ತೀವಿ ಅಂತ ಹೇಳಿ ಹೇಳ್ತಾರೆ. ಸಾಕಷ್ಟು ಜನ ಠೇವಣಿಯನ್ನು ಕೊಡ್ತಾರೆ. ಠೇವಣಿಯನ್ನು ಇಡುವಾಗ ಮಾರ್ಗ ಏನು ಹೇಳಿರ್ತಾನಂದರೆ, 20% ಬಡ್ಡಿಯನ್ನು ನಾವು ನಿಮಗೆ ಕೊಡ್ತೀವಿ, ಮತ್ತು ನೀವು ಯಾವಾಗ ಬೇಕಾದರೂ ಕೂಡ ಈ ಠೇವಣಿಯನ್ನು ಹಿಂದಕ್ಕೆ ತೆಗೆದುಕೋಬೋದು, ನೀವು ಯಾವಾಗ ಕೇಳ್ತೀರೋ ಆವಾಗೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಮಾರ್ಗಯ್ಯ ಎಷ್ಟು ಒಳ್ಳೆ ರೀತಿಯ ಬೆಳವಣಿಗೆ ಆಗುತ್ತಂದರೆ ಜನರ ವಿಶ್ವಾಸವನ್ನು ಗಳಿಸ್ತಾನೆ. ಆ ಊರಲ್ಲಿ, ಸುತ್ತಮುತ್ತ ಊರಲ್ಲಿ, ಎಲ್ಲ ಕಡೆ ಕೂಡ ಒಳ್ಳೆ ರೀತಿಯಾದಂತಹ ಹೆಸರನ್ನು ಗಳಿಸ್ತಾನೆ. ಜನರ ವಿಶ್ವಾಸವನ್ನು ಗಳಿಸಿದಂತಹ ಮಾರ್ಗಯ್ಯ, ಆತನ ಅಂತಸ್ತೆ ಬದಲಾವಣೆ ಆಗುತ್ತೆ, ಕಾರು, ಮನೆ, ಹೀಗೆ ಐಷಾರಾಮಿ ಜೀವನವನ್ನು ಮಾಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿಯೇ ಮಗ ಬಾಲು ಏನು ಮಾಡ್ತಾನಂದರೆ, ತಂದೆಯ ಆಸ್ತಿಯಲ್ಲಿ ಪಾಲು ಬೇಕು ಅಂತ ಹೇಳಿ ತಂದೆಯನ್ನು ಹೋಗಿ ಕೇಳ್ತಾನೆ. ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಪಾಲ್. ಡಾಕ್ಟರ್ ಪಾಲ್ನೊಂದಿಗೆ ಏನು ಮದ್ಯಪಾನ ಸೇವನೆ ಮಾಡ್ತಕ್ಕಂಥದ್ದು, ಕೆಟ್ಟ ಚಟಗಳನ್ನು ಬಾಲು ಕಲ್ತಿರ್ತಾನೆ.
ಪಾಲ್ನ ಒಂದು ಏನು ಆದೇಶದ ಮೇರೆಗೇನೆ ಅಂತ ಹೇಳ್ಬೋದು, ಆದೇಶದ ಮೇಲೆಯೇ ಹೋಗ್ಬಿಟ್ಟು ತಂದೆ ಹತ್ರ ಆಸ್ತಿಯಲ್ಲಿ ಪಾಲ್ನ ಕೇಳ್ತಾನೆ. ಈ ವಿಚಾರ ಗೊತ್ತಾದಂತಹ ಮಾರ್ಗಯ್ಯ ಮಗನಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ಒಂದು ದಿನ ರಾತ್ರಿ ಮಗನ ಮನೆಗೆ ಹೋಗಿರ್ತಾನೆ. ನಾನು ಈಗಾಗಲೇ ಹೇಳಿದೆ, ಮಗ ಮದುವೆ ಆದಮೇಲೆ ಬೃಂದಾವಳೊಂದಿಗೆ ವಿವಾಹ ಆದಮೇಲೆ ಬೇರೆ ಮನೆಯನ್ನು ಮಾಡ್ಕೊಂಡಿರ್ತಾನೆ. ಮನೆಗೆ ಹೋದಾಗ ನೋಡ್ತಾನೆ ಅಲ್ಲಿ ಮಗ ಇರೋದಿಲ್ಲ. ಏನಮ್ಮ ಇದು ಅಂತ ಕೇಳಿದಾಗ ಬೃಂದ ಅಳ್ತಾ ಹೇಳ್ತಾಳೆ, ಇಲ್ಲ ಮಾವ ಎಷ್ಟೋ ದಿನ ಆಯಿತು, ನಮ್ಮ ಯಜಮಾನರು ಕುಡಿತಾರೆ, ಬೇರೆ ಹೆಂಗಸರು ಸವಾಸವನ್ನು ಮಾಡ್ತಾರೆ, ಸರಿಯಾದ ಟೈಮ್ಗೆ ಮನೆಗೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಂತಹ ಮಾರ್ಗಯ್ಯನಿಗೆ ಸಿಟ್ಟು ಬರುತ್ತೆ. ಈ ವಿಚಾರವಾಗಿ ಮಾತಾಡ್ತಾ ಇರ್ತಾರೆ, ಆವಾಗಲೇ ಡಾಕ್ಟರ್ ಪಾಲ್ ಮತ್ತು ಬಾಲು ಒಂದು ಕಾರ್ನಲ್ಲಿ ಹೆಣ್ಮಕ್ಳೊಂದಿಗೆ ಬರ್ತಾರೆ. ಇದನ್ನು ನೋಡಿದಂಥ ಮಾರ್ಗಯ್ಯನಿಗೆ ಭಾಳ ಸಿಟ್ಟು ಬಂದುಬಿಡುತ್ತೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಡಾಕ್ಟರ್ ಪಾಲ್ ಅಂತ ಹೇಳಿಬಿಟ್ಟು ಪಾಲ್ನ ಚೆನ್ನಾಗಿ ಹೊಡಿತಾರೆ. ಚೆನ್ನಾಗಿ ಹೊಡೆದು ಮಗನ ಒಳ ಕರ್ಕೊಳ್ತಾರೆ. ಮರುದಿನ ಏನಾಗುತ್ತಪ್ಪ ಅಂತಂದರೆ ಡಾಕ್ಟರ್ ಪಾಲ್ಗೆ ಭಾಳ ಸಿಟ್ಟು ಬಂದುಬಿಟ್ಟಿರುತ್ತೆ. ನನ್ನೇ ಹೊಡೆದ್ಬಿಟ್ನಲ್ಲ ಮಾರ್ಗಯ್ಯ ಅಂತ ಹೇಳಿಬಿಟ್ಟು ಅವನಿಗೆ ಹೇಗಾದರೂ ಮಾಡಿ ಪಾಠ ಕಲಿಸ್ಬೇಕಂತ ಹೇಳಿ ಠೇವಣಿದಾರರ ಬಳಿ ಹೋಗ್ತಾನೆ. ಯಾಕಂದರೆ ಆ ಬ್ಯಾಂಕ್ ಆರಂಭ ಆಗೋದಕ್ಕೆ ಠೇವಣಿ ನೀಡು ಅಂತ ಹೇಳಿದವನೇ ಪಾಲಾಗಿರ್ತಾನೆ. ಆ ಠೇವಣಿಯಾಗಲೇ ಅವನು ಹೊಡೆಸ್ಕೊಂಡಿರ್ತಾನೆ. ಹೀಗಾಗಿ ಬ್ಯಾಂಡೇಜನ್ನು ಹಾಕ್ಕೊಂಡು ಠೇವಣಿದಾರರ ಮುಂದೆ ಹೋಗ್ತಾನೆ. ಠೇವಣಿದಾರರ ಮುಂದೆ ಹೋಗ್ಬಿಟ್ಟು ನೋಡಿ ಈ ಥರ ನನ್ನ ಪಾಲನ್ನು ನಾನು ಮಾರ್ಗಯ್ಯನ ಬಳಿ ಕೇಳೋಕೆ ಹೋದರೆ ನನ್ನ ಹೊಡೆದ್ಬಿಟ್ಟ, ಮಾರ್ಗಯ್ಯ ಸರಿ ಇಲ್ಲ, ನಿಮ್ಮ ಠೇವಣಿಯನ್ನು ನೀವು ಹಿಂದಕ್ಕೆ ತೆಗೆದುಕೊಂಡ್ಬಿಡಿ, ಇಲ್ಲಾಂದರೆ ನನಗಾದಂಥ ಪರಿಸ್ಥಿತಿ ನಿಮಗೂ ಬರ್ಬೋದು ಅಂತ ಹೇಳಿ ಹೇಳ್ತಾನೆ. ಹಾಗಾಗಿ ಠೇವಣಿದಾರರಿಂದ ಒಬ್ಬರಿಂದ ಒಬ್ಬರಿಗೆ ಈ ರೀತಿಯಾದಂಥ ಸುಳ್ಳು ಸುದ್ದಿಯನ್ನು ಎಬ್ಬಿಸಿ ಒಂದೇ ಕೆಲವು ದಿನಗಳಲ್ಲಿ ಆ ಠೇವಣಿದಾರೆಲ್ಲರೂ ಕೂಡ ತಮ್ಮ ಠೇವಣಿಗಳನ್ನು ಹಿಂದಕ್ಕೆ ತೊಗೊಂಡ್ಬಿಡ್ತಾರೆ. ಅಂದರೆ ಈಗಾಗಲೇ ಹೇಳಿರ್ತಾನೆ, ನೀವು ಯಾವಾಗ ಠೇವಣಿ ಕೇಳಿದರೂ ಕೂಡ ನಾನು ಠೇವಣಿಯನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಸರಿ ಅಂತ ಹೇಳಿ ಅವನು ಕೊಡ್ತಾನೆ. ಎಷ್ಟರ ಮಟ್ಟಿಗೆ ಅವನು ಒಂದು ಏನು ಇಮೇಜ್ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಡಾಕ್ಟರ್ ಪಾಲಿಂದ ಅಂತಂದರೆ, ಅವನು ಮನೇಲಿರ್ತಕ್ಕಂಥ ಎಲ್ಲ ಸಾಮಾನನ್ನು ಮಾರಿ ಠೇವಣಿದಾರರಿಗೆ ಅಮೌಂಟನ್ನು ವಾಪಸ್ ಕೊಡ್ತಕ್ಕಂತಹ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ. ಇಷ್ಟೆಲ್ಲ ಆಗಿ ಮತ್ತೆ ಮಾರ್ಗಯ್ಯ ಏನು ಮಾಡ್ತಾನೆ ಅಂತಂದರೆ ಆರ್ಥಿಕವಾಗಿ ಸಾಕಷ್ಟು ಕುಗ್ಗಿ ಹೋಗ್ಬಿಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ಬಾಲು ಮನೆಗೆ ಬರ್ತಾನೆ. ತನ್ನ ತಪ್ಪು ಏನು ಅಂತ ಬಾಲು ಗೊತ್ತಾಗಿರುತ್ತೆ. ಆಗ ಬಾಲು ಬಂದು ತನ್ನ ತಪ್ಪಿನ ಅರಿವಾದಂಥ ಬಾಲು, ಅಪ್ಪ ನಾನು ಹೀಗೆ ಮಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿಬಿಡ್ರಿ, ಇನ್ಮೇಲೆ ನಾನು ಸರಿಯಾಗಿರ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಮಾರ್ಗ ಹೆಂಗೆ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಇವಾಗಾದರೂ ನನ್ನ ಮಗನಿಗೆ ಬುದ್ಧಿ ಬಂತಲ್ಲಪ್ಪ ಅಂತ ಹೇಳಿ ಖುಷಿ ಪಡ್ತಾರೆ. ಮತ್ತೆ ಅವರು ತಮ್ಮ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿರುತ್ತಲ್ಲ. ಆಗ ಏನು ಮಾಡ್ತಾರಂದರೆ ಆರಂಭದಲ್ಲಿ ಈ ಸ್ಟೋರಿ ಆರಂಭವಾದಾಗ ಏನು ಕೆಲಸ ಮಾಡ್ತಿದ್ನೋ ಬ್ಯಾಂಕಿನ ಮುಂದೆ ಲೇವಾದೇವಿ ವ್ಯವಹಾರವನ್ನು ಅದೇ ಕೆಲಸ ಮಾಡೋದಕ್ಕೆ ಮಾರ್ಗಯ್ಯ ಮುಂದಾಗ್ತಾನೆ. ಈ ರೀತಿಯಾಗಿ ಮಾರ್ಗಯ್ಯನ ಜೀವನದಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಿ ಫೈನಾನ್ಷಿಯಲ್ ಆಗಿ ಎಕ್ಸ್ಪರ್ಟ್ ಆಗ್ತಾನೆ ಒಂದು ಹಂತದಲ್ಲಿ ಅನ್ನೋದನ್ನು ಹೇಳ್ಕೊಡ್ತಕ್ಕಂತಹ ಸ್ಟೋರಿಯೇ ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಈ ಫೈನಾನ್ಷಿಯಲ್ ಎಕ್ಸ್ಪರ್ಟಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರದನ್ನು ಹೈಲೈಟ್ ಮಾಡಿದ್ದಾರೆ. ಒಂದು ದ ಫ್ಯಾಷನ್ ಅಬೌಟ್ ಮನಿ, ಅಂದರೆ ಮಾರ್ಗಯ್ಯನಿಗೆ ಹಣದ ಬಗ್ಗೆ ಇದ್ದಂತಹ ಒಂದು ಫ್ಯಾಷನ್, ಹೆಂಗೆ ಅವನು ಸ್ಟಾರ್ಟಿಂಗ್ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇದ್ದ, ಆಮೇಲೆ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾನೆ, ಆಮೇಲೆ ಸ್ವಂತ ಬ್ಯಾಂಕನ್ನೇ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಈ ರೀತಿ ಅವನಿಗೆ ಹಣದ ಬಗ್ಗೆ ಯಾವ ರೀತಿಯಾದಂಥ ವ್ಯಾಮೋಹ ಇತ್ತು ಅನ್ನೋದನ್ನು ಒಂದು ಥೀಮಲ್ಲಿ ಹೇಳೋದಾದರೆ, ಸೆಕೆಂಡ್ ಥೀಮ್ ಏನಪ್ಪ ಅಂತಂದರೆ ಪೇರೆಂಟಲ್ ಲವ್, ಅಂದರೆ ತಂದೆ ತಾಯಿಗಳ ಪ್ರೀತಿ. ಬಾಲು ಆರಂಭದಲ್ಲಿ ಏನು ತನ್ನ ಜೀವನವೇ ಆಗಿದ್ದಂತಹ ಕೆಂಪು ಅಕೌಂಟ್ ಬುಕ್ಕನ್ನು ಚರಂಡಿಗೆ ಎಸ್ದಾಗಲೂ ಕೂಡ ಮಗನ ಬಗ್ಗೆ ಏನು ಹೇಳಲಿಲ್ಲ. ಅವನು ಮನೆ ಬಿಟ್ಟು ಹೋಗಿ ಚೆನ್ನೈನಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ರೂ ಕೂಡ ಅವನ್ನ ಕರ್ಕೊಂಬಂದು ಇದು ಮಾಡ್ತಾರೆ. ಆಮೇಲೆ ಅವನಿಂದನೇ ಕೊನೆಯದಾಗಿ ಇಂಡೈರೆಕ್ಟಾಗಿ ಅವನ ಒಂದು ಸ್ವಂತ ಬ್ಯಾಂಕ್ ಕೂಡ ಹಾಳಾಗೋದಕ್ಕೆ ಕಾರಣ ಆಯಿತು. ಇಷ್ಟೆಲ್ಲ ಆದರೂ ಕೂಡ ತನ್ನ ತಂದೆ ಮಗನನ್ನು ಬಿಟ್ಟು ಕೊಡಲಿಲ್ಲ. ಅಂದರೆ ಇಲ್ಲಿ ತಂದೆ ತಾಯಿಗಳ ಪ್ರೀತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಇನ್ನೊಂದು ಥೀಮ್ ಆಗಿ ಆರ್ ಕೆ ನಾರಾಯಣ ಅವರು ಹೇಳಿರೋದನ್ನು ನಾವು ನೋಡ್ಬೋದು. ಎಸ್ ಫ್ರೆಂಡ್ಸ್, ಇದಿಷ್ಟು ಫೈನಾನ್ಷಿಯಲ್ ಎಕ್ಸ್ಪರ್ಟ್ನ ಒಂದು ಸಮರಿ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ಈ ಒಂದು ವಿಡಿಯೋದನ್ನ ನೋಡಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ USKUB ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ತಾರೆ. ಸೊ ಯಾರ್ಯಾರು ಈ ವಿಡಿಯೋವನ್ನ ನೋಡಿದ್ದೀರಾ, ನೀವು ಯಾವ ಕಾಲೇಜ್ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.